ಎಲ್ಲಿಯ ಆನೇಕಲ್ ದೊಡ್ಡಯ್ಯ, ಎಲ್ಲಿಯ ರೋಣ, ಏನು ಸಮಾಚಾರ, ಹೆಂಗಿದು ಕನೆಕ್ಟ್ ಆಗಿದ್ದು ನಿಮಗೆ? ಸರ್ ಈಗ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ನಾವು ನಂದಂತೂ ವಿಶೇಷವಾಗಿ ಆನೇಕಲ್ಲು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ. ನಾವು ನಿಮ್ಗೆ ಗೊತ್ತಿದೆ ಆನೇಕಲ್ನಲ್ಲಿ ಇನ್ಯಾರು ಜನಸಾಮಾನ್ಯರು ನಾವು ಕಂಟೆಸ್ಟ್ ಮಾಡೋಂಥ ಜನರಲ್ ಆದರೂ ನಮ್ಮಂಥ ಜನಸಾಮಾನ್ಯರಿನ ಮುಂದೆ ಚುನಾವಣೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಬೆಂಗಳೂರಿನ ಅಕ್ಕಪಕ್ಕ ಕ್ಷೇತ್ರಗಳೆಲ್ಲ ನೀವು ಹೇಳ್ದಂಗೆ ಒಳ್ಳೆಯ ಪದ ಬಳಸ್ರಿ, ಪಾಳ್ಯಗಾರರು ಅಂತ. ಈಗ ಆಲ್ರೆಡಿ ಸಾಮ್ರಾಜ್ಯ ಕಟ್ಕೊಬಿಟ್ಟಿದ್ದಾರೆ, ಸುತ್ತು ಒಂದು ಕೋಟೆ ಕಟ್ಟಿ ನಿರ್ಮಿಸ್ಕೊಬಿಟ್ಟಿದ್ದಾರೆ. ಈ ಕೋಟೆಯನ್ನು ಭೇದಿಸಿ ಜನಸಾಮಾನ್ಯರು ಒಳಕೋಗೋದು ಬೆಂಗಳೂರಿನ ಸುತ್ತಮುತ್ತ ಮಟ್ಟಿಗೆ ಭಾಳ ಕಷ್ಟ. ಜೊತೆಗೆ ನಾನು ಏನು ಕರ್ನಾಟಕದ ಆದ್ಯಂತ ಎರಡು ಮೂರು ವಿಚಾರಕ್ಕೆ ನಾನು ಸಂಚಾರ ಮಾಡಿದ್ದೀನಿ. ಒಂದು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಜೊತೆ ಇಡೀ ರಾಜ್ಯ ಸುತ್ತಾಡಿದಂಥ ಒಂದು ಅನುಭವ ಇತ್ತು. ಎರಡು, ನಮ್ಮ ಜಗದ್ಗುರು ಈಶ್ವರನ ನಿರಂಜನಂದಪುರಿಯವರ ನೇತೃತ್ವದಲ್ಲಿ ಎಷ್ಟು ಹೋರಾಟ ಆಯಿತು, ಅದರದ್ದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೆ ನಾನು. ಆ ಮೂಮೆಂಟಲ್ಲೂ ಸಹ ಅತಿ ಹೆಚ್ಚು ಬಾರಿ ನಾನು ಗದಗ ಜಿಲ್ಲೆಯನ್ನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಎಲ್ಲಾದರೂ ಒಂದು ಕಡೆ ಕಂಟೆಸ್ಟೇ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸೂಕ್ತವಾದಂಥ ಕ್ಷೇತ್ರ ಕಾಣಿಸಿದ್ದು ರೋಣ ವಿಧಾನಸಭಾ ಕ್ಷೇತ್ರ. ಆ ಒಂದು ದಿಕ್ಕಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಅಲ್ಲೇ ಉಳ್ಕೊಂಡು ಅಲ್ಲಿನ ಕ್ಷೇತ್ರ ಜನರ ಮಧ್ಯೆ ಓಡಾಡಬೇಕು ಅನ್ನೋ ಕಾರಣಕ್ಕೆ ಹೊರಟಿದ್ದೀನಿ ಸರ್. 224 ಕ್ಷೇತ್ರದಲ್ಲಿ ರೋಣಾಗೆ ಯಾಕೆ ಹೋದ್ರಿ ಅಂತ? ಸರ್ ಈಗ ಒಂದು, ರೋಣ 224ರಲ್ಲಿ ರೋಣಾಗೆ ಯಾಕೆ ಹೋದ್ರೆ ಅಂದರೆ ನಿಜವಾಗ್ಲೂ ನನ್ನ ಹತ್ರ ಉತ್ತರ ಇಲ್ಲ. ಆ ಭಗವಂತ ಯಾಕೆ ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾನಂತೆ. ಆದರೆ ಅಲ್ಲಿ ನಾನು ಓಡಾಡಿದಂಥ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳು, 97 ಹಳ್ಳಿ ಬರುತ್ತೆ, 266 ಬೂತ್ ಬರುತ್ತೆ, ಪ್ರತಿ ಹಳ್ಳಿಗೂ ನಾನು ಈಗಾಗಲೇ ವಿಸಿಟ್ ಕೊಟ್ಟಿದ್ದೀನಿ. ಅಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಒಂದೇ, ಏನು ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಪುಂಕಾನುಪುಂಕವಾಗಿ ಕಳೆದ 70 ವರ್ಷದಿಂದ ಮಾತಾಡುತ್ತೆ, ನಮಗೆ ಕರ್ನಾಟಕದಲ್ಲಿ BJP ಅಷ್ಟೇ, ಸರ್ವರಿಗೂ ಸಮ ಪಾಳು, ಸರ್ವರಿಗೂ ಸಮ ಬಾಳು ಅಂತ ಭಾಷಣಗಳು ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಸರ್, ಕಾಂಗ್ರೆಸ್ನಲ್ಲಿ 4 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಒಂದು ರಿಸರ್ವೇಷನ್ ಬಿಟ್ಟರೆ 3 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡ್ತಾರೆ. ಅದು ಭಾಳ ಕಡಿಮೆ ಮತದಾರ ಇರತಕ್ಕಂಥ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಡ್ತಾರೆ. BJP ಏನು ಸರ್ವರಿಗೂ ಸಮ ಬಾಳು ಅಂತ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇವೆಲ್ಲ ಮಾತಾಡ್ತಾರೆ, ಆದರೆ ಒಂದೇ ಸಮುದಾಯಕ್ಕೆ BJPನೂ ಸಹ ಟಿಕೆಟ್ ಕೊಡ್ತಾರೆ. ಹಾಗಾದರೆ ಸಾಮಾಜಿಕ ನ್ಯಾಯ ಎಲ್ಲಿದೆ, ಇದನ್ನು ಕೇಳಬೇಕಲ್ವ ನಾವು? ಹಾಗಾದರೆ ಗದಗದಲ್ಲಿ ಆನೇಕಲ್ ದೊಡ್ಡಯ್ಯ ಹೈಂದ ಮತದಾರರ ಒಬ್ಬ ವಾಯ್ಸರ್ ಆಗ್ಬಿಟ್ಟಿದ್ದೀನಿ ಹಂಗಾರೆ. ಖಂಡಿತ ಖಂಡಿತ ಸತ್ಯ, ಅದನ್ನು ನಾನು ಭಾಳ ಧೈರ್ಯದಿಂದ ಎದೆ.